Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕಾಂತ, ಪೆಂಡಿಂಗ್ ಫೈಲ್ಸ್ ಕಳಿಸಿ ಅಂತ ಹೇಳಿದ್ನಲ್ಲ, ಇನ್ನು ಕಳಿಸಲ್ಲ, ಬೇಗ ಕಳಿಸಿ. ಕಳಿಸ್ರಿ ಕಾಂತ, ಎಸ್ ಅಲ್ಲ ಹೇಳು. ವೇದಾಂತ್, ಅದು ನೀವು ತುಂಬಾ ದಿನ ಆದ್ಮೇಲೆ ಆಫೀಸಿಗೆ ಬಂದಿದ್ದೀರಾ, ಒಂದೇ ದಿನ ಎಲ್ಲಾನು ತಲೆಗೆ ಹಚ್ಕೊಂಡು ಯಾಕೆ ಪೆನ್ಷನ್ ತಗೊಳ್ತೀರಾ? ಆರಾಮಾಗಿ ಮಾಡ್ಬೋದಲ್ಲ. ಬಾಸ್, ಇವತ್ತು ಒಂದಿನ ಕೆಲಸ ಮಾಡೋದು ಬೇಡ ಬಾಸ್. ಆಫೀಸ್ ಸ್ಟಾಫ್ ಜೊತೆ ಸೇರಿ ಅಪ್ಪು ಸರ್ ಆಕ್ಟ್ ಮಾಡಿರೋ ಗಂಧರ್ವ ಗುಡಿ ಸಿನಿಮಾನ ಮತ್ತೆ ನೋಡ್ಕೊಂಡು ಬರೋಣ. ಕಾಂತ ಹೇಳ್ತಿರೋದು ಕರೆಕ್ಟ್ ಆಗಿ ರಜ. ಸಿನಿಮಾಗೆ ಹೋಗಿ ಬಂದ್ರೆ ಮೈಂಡ್ ಫ್ರೆಶ್ ಆಗುತ್ತೆ, ಆ್ಯಂಡ್ ಆ ಮೂಡಿಂದ ನೀನು ಹೊರಗಡೆ ಬರ್ತೀಯ, ಅದಕ್ಕೆ ಇಡೀ ಸ್ಟಾಫ್ ಎಲ್ಲ ಹೋಗಿ ಬರೋಣ. ಹೌದು ವೇದಾಂತ್, ಆ ಸಿನಿಮಾನ ಇನ್ನೊಂದ್ಸರಿ ನೋಡೋಣ. ಅಪ್ಪು ಸರ್ ಆಕ್ಟ್ ಮಾಡಿರೋ ಕೊನೆ ಸಿನಿಮಾ, ಕೊನೆ ಸಲ ನೋಡಿ ನಾವು ಕಣ್ ತುಂಬ್ಕೋಬಹುದು ಅಲ್ವಾ? ಅಪ್ಪು ಸರ್ ಅಂದ್ರೆ ನನಗೂ ತುಂಬಾ ಇಷ್ಟ, ಆದ್ರೆ ಮೂವಿಗೆ ಇವತ್ ಬೇಡ, ನಾಳೆ ಹೋಗೋಣವಾ? ನಾಳೆನಾ? ಯಾಕೆ? ಹಾಂ, ನನಗೆ ಅರ್ಜೆಂಟ್ ಆಗಿ ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು. ಪಾಪ ಅವಳು ತುಂಬ ವರ್ಷ ಆದಮೇಲೆ ಬೆಂಗಳೂರು ಬಂದಿದ್ದಾಳೆ, ಹೋಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತಾಳೆ. ನಾನು ಹೋಗಬೇಕು. ಅಗ್ರಜ ವಿಕ್ರಾಂತ್, ನನಗೆ ತುಂಬ ಕ್ಲೈಂಟ್ನ ಮೀಟ್ ಮಾಡೋದಿದೆ, ನಾಳೆ ಹೋಗೋಣ. ಎಸ್ ಎಸ್, ದೊಡ್ಡವ್ರು ಏನು ಹೇಳ್ತಾರೋ ಅದೇ ಆಗಲಿ. ನಾನು ಬುಕ್ ಮಾಡಿದ್ರು ಯಾರು ಹೋಗಲ್ಲ ಬಿಡಿ. ನಾಳೆಗೆ ಟಿಕೆಟ್ ಬುಕ್ ಮಾಡ್ರಿ. ಅಗ್ರಜ ರುಡಿನದ್ನಿ ಯಾಕೆ ಹೀಗೆ ಆಡ್ತಿದ್ದಾರೆ? ಏನೋ ವಿಷಯ ಇದೆ. ರುಡಿನದ್ನಿ, ನಿನ್ ಇಂಟೆನ್ಷನ್ ಏನು ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಬಾವಾ, ನೀವ್ ಏನ್ ಮಾತಾಡ್ತಿದ್ದೀರಾ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಿರೋ ತರ ಆಡ್ಬೇಡ ರುಡಿನದ್ನಿ. ಅಗ್ರಜ ಎಷ್ಟೋ ದಿನ ಆದ್ಮೇಲೆ ಆಫೀಸಿಗೆ ಬರ್ತಾ ಇದ್ದಾನೆ, ತುಂಬಾ ನೊಂದ್ಕೊಂಡಿದ್ದಾನೆ. ಬೇರೆ ನೀನು ಅವನ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡೋಕೆ ಬದಲು ಯಾವುದೋ ಫ್ರೆಂಡ್ ಮೀಟ್ ಮಾಡಬೇಕು ಅಂತ ಹೇಳ್ತಿದ್ಯಾ? ಯಾಕೆ ಅಗ್ರಜ್ ನಿನ್ನಿಂದ ಇಂಪಾರ್ಟೆಂಟ್ ಆ ಫ್ರೆಂಡು? ನನಗೆ ಯಾಕೋ ನಿನ್ನ ಫ್ರೆಂಡ್ ಮೀಟ್ ಮಾಡೋಕೆ ಹೊರಗಡೆ ಹೋಗ್ತಿದ್ಯಾ ಅಂತ ಅನಿಸ್ತಿಲ್ಲ. ನಿಜ ಹೇಳು, ಎಲ್ಲಿ ಹೋಗ್ತಿದ್ಯಾ? ಹೌದು ಬಾವಾ, ನಿಮ್ಮ ಗೆಸ್ ಕರೆಕ್ಟೇ. ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ ಅಂತ ನಿಮ್ಮ ಹತ್ರ ಸುಳ್ಳು ಹೇಳಿದೆ. ಆ್ಯಕ್ಚುಲಿ ನಾನು ಹೋಗ್ತಿರೋದು ಅದಕ್ಕಲ್ಲ, ಬೇರೆ ಕೆಲಸದ ಮೇಲೆ ಹೋಗ್ತಿದ್ದೀನಿ. ಬೇರೆ ಕಡೆ ಅಂದ್ರೆ? ಹೌದು ಬಾವಾ, ಇವತ್ತು ನಮ್ಮ ಮ್ಯಾರೇಜ್ ಆನಿವರ್ಸರಿ, ಅದಕ್ಕೆ ವೇದನ್ಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಹೋಗ್ತಾ ಇದ್ದೀನಿ. ರಿಯಲಿ? ಹೌದು ಬಾವಾ, ನೀವು ಗಂಡಸಳ ಒಂದೇ ತರ, ಬಟ್ ನೀವು ನನಗೆ ಫ್ರೆಂಡ್ಗಿಂತ ಜಾಸ್ತಿ. ನಿಮಗೆ ಡೇಟ್ ಕೂಡ ನೆನಪಿಲ್ಲ, ಅಂಡ್ ನೀವಿನ್ನು ವಿಶ್ ಕೂಡ ಮಾಡಿಲ್ಲ ನನಗೆ. ಸಾರಿ 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 ಸಾರಿ. ನೀವು ಹೇಳಿದಾಗೆ ಮೆನ್ ವಿಲ್ ಬಿ ಮೆನ್. ಎನಿವೇ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಬಾವಾ. ಆಕ್ಚುಲಿ ನಾನು ಆರ್ತಿ ನಿಮ್ಮ ವೆಡ್ಡಿಂಗ್ ಆನಿವರ್ಸರಿನ ತುಂಬ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ಈ ಟೆನ್ಷನ್ ಅಲ್ಲಿ ಎಲ್ಲ ಮರ್ತೇ ಹೋಯ್ತು. ಇಟ್ಸ್ ಓಕೆ ಬಾವಾ, ಪರವಾಗಿಲ್ಲ. ಪಾಪ ವೇದಾಂತ ಇನ್ಸಿಡೆಂಟ್ ಇಂದ ತುಂಬಾ ನೊಂದ್ಕೊಂಡಿದ್ದಾನೆ, ಮನಸ್ಸಲ್ಲೇ ತುಂಬಾ ಬೇಜಾರು ಮಾಡ್ಕೊಳ್ತಿದ್ದಾನೆ. ಅದಕ್ಕೆ ಅವನಿಗೆ ಏನಾದ್ರೂ ಸರ್ಪ್ರೈಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಓ ಸೂಪರ್ ರುಡಿನದ್ನಿ, ಅಂದಾಗೆ ಏನ್ ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡಿದ್ಯಾ? ಏ ಚಿಚೆ, ಸರ್ಪ್ರೈಸ್ ಏನು ಅಂತ ಕೇಳಕ್ ಹೋಗ್ಬಾರ್ದು. ಎನಿವೇ, ನೀನು ಏನೇ ಸರ್ಪ್ರೈಸ್ ಕೊಟ್ರು ಒಳ್ಳೇದಾಗ್ಲಿ. ಬಾವಾ, ನಾನು ಸರ್ಪ್ರೈಸ್ ಮಾಡ್ತಿರೋ ವಿಷಯ ವೇದಾಂತ ಹೇಳ್ಬೇಡಿ ಆಯ್ತಾ? ಏ ಡೋಂಟ್ ವರಿ ರೋಡಿನದ್ನಿ, ಹಾಗೆಲ್ಲ ಹೇಳಿದ್ರೆ ನಿನ್ನ ಸರ್ಪ್ರೈಸೇ ಫ್ಲಾಪ್ ಆಗಲ್ವಾ? ಹೇಳಲ್ಲ. ಸರಿ, ನಿಮ್ಮನ್ನ ನಂಬಿದ್ದೀನಿ. ನಂಗೆ ಟೈಮ್ ಆಯ್ತು, ನಾನು ನಿನ್ನ ಹೊರಡ್ತೀನಿ. ಎಲ್ಲಿ ಹೋಗ್ತಿದ್ಯಾ ಅಗ್ರಜ? ಅದು ವಿಕ್ರಾಂತ್ ಹೊರಡ್ತಾ ಇದೆ. ಹೌದಾ? ನಾನು ಹಂಗಾರೆ ನಿನ್ನ ಜೊತೆ ಮನೆಗೆ ಬರ್ತೀನಿ, ಬಾ ಹೋಗೋಣ. ವಿಕ್ರಾಂತ್, ನಾನು ಇವತ್ತು ಒಂದು ಒಂದು ಪರ್ಸನಲ್ ಕೆಲಸ ಇದೆ, ಹೊರಗಡೆ ಹೋಗ್ತಾ ಇದ್ದೀನಿ. ಕೆಲಸನ? ಏನು ಕೆಲಸ? ವಿಕ್ರಾಂತ್ ಹೇಳಿದಲ್ಲ ಕ್ಲೈಂಟ್ನ ಮೀಟ್ ಮಾಡಬೇಕು ಅಂತ. ಓಹೋ,
ತಾವು ಕೂಡ ಸರ್ಪ್ರೈಸ್ ಪ್ಯಾನಲ್ ಇದ್ದೀರಾ ಅಂತ ಗೊತ್ತಾಯ್ತು ಬಿಡಿ. ಅಂದಾಗೆ ಅಗ್ರಜ ನಾನು ನಿಮ್ಮ ಜೊತೆ ಬರ್ಬೋದಾ? ಶೋರ್ ಬರ್ಬೋದಿತ್ತು, ಅದರಲ್ಲಿ ಪ್ರೆಸೆಂಟೇಷನ್ ಎಲ್ಲ ಇರುತ್ತೆ ವಿಕ್ರಾಂತ್, ನಿನಗೆ ಯು ಜಸ್ಟ್ ಗೆಟ್ ಬೋರ್ಡ್. ಸರಿ ಸರಿ ಆಯಿತು ಹೋಗ ಬಾ. ಈ ತರ ಡಂಗಾಣಿ ಆಟ ಆಡೋರನ್ನ ಎಷ್ಟು ಜನ ನೋಡಿಲ್ಲ ನಾನು. ಇಬ್ರು ಒಬ್ರಿಗೊಬ್ರು ಸರ್ಪ್ರೈಸ್ ಕೊಡ್ಬೇಕು ಅಂತ ಸುಳ್ಳು ಹೇಳಿ ಹೋಗ್ತಿದ್ದಾರೆ. ಮಾಡ್ತೀನಿ ರೀ. ಹಾ ಅಗ್ರಜ ನೋಡಿ ನನ್ನ. ಏನಿಲ್ಲ, ನೀನು ಯಾವ ಏರಿಯಾ ಕಡೆ ಹೋಗ್ತಿರೋದು ಅಂದ? ರಾಜಜಿ ನಗರ್ ಬಾಬಾ. ಯಾಕೆ? ಏನಿಲ್ಲ. ಹಾ ಅಗ್ರಜ ನೀನು ಹೋಗ್ತಿರೋದು ಅದೇ ಏರಿಯಾಗೆ ತಾನೆ? ಅಂದವೇ ರೌಡಿ ನಾನು ನೀನು ಡ್ರಾಪ್ ಮಾಡಿ ಹೋಗ್ಬಿಡು, ಇಲ್ಲಾಂದ್ರೆ ಪಾಪಚೆ ಆಟೋನೋ ಕ್ಯಾಬ್ನೋ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ವಿಕ್ರಾಂತ್ ಅವ್ಳು ಡ್ರೈವಿಂಗ್ ಹೇಳ್ಕೊಟ್ಟಿದ್ದೀನಲ್ಲ, ಅವ್ಳು ಮ್ಯಾನೇಜ್ ಮಾಡ್ತೀನಿ ಬಿಡು. ಆ್ಯಂಡ್ ಮೋರ್ ಓವರ್ ನನಗೆ ಕ್ಲೈಂಟ್ ಮೀಟಿಂಗ್ ಲೇಟ್ ಆಗ್ತದೆ. ಸಿ ಯು ಗೈಸ್ ಸೂನ್. ಬೈ 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 ಬಾಬಾ. ನಾನು ರಾಜಾಜಿ ನಗರ್ಗೆ ಹೋಗ್ತಾ ಇಲ್ಲ, ಪ್ರಕಾಶ್ ನಗರ್ಗೆ ಹೋಗ್ತಾ ಇದ್ದೀನಿ. ಸರಿ ಆಯ್ತು, ನಂಗೂ ಟೈಮ್ ಆಯ್ತು, ಬಾಯ್. ಆ ದೇವರು ನಿಮ್ಮನ್ನ ಸರಿಯಾದ ಟೈಮ್ಗೆ ಜೋಡಿ ಮಾಡಿದ. ದೂರ ಇದ್ರೆ ಮಿಸ್ ಮಾಡ್ಕೊಳ್ತೀರಾ, ಜೊತೆಗಿದ್ರೆ ಜಗಳ ಆಡ್ತೀರಾ. ಎನಿವೇ ನೂರಾರು ಕಾಲ ಖುಷಿಯಾಗಿರಿ ಅಷ್ಟೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.